ಅಕ್ಟೋಬರ್ 4, 5, 6 ಈ ವರ್ಷ ಮೈಸೂರು ದಸರಾ ಸಂದರ್ಭದಲ್ಲಿ ಪುರಾತನ, ಮೈಸೂರಿಗಿಂತಲೂ ಪುರಾತನವಾದಂಥ ಶಿರಂಕಣ್ಣ ದಸರಾವನ್ನು ಕಳೆದ ಬಾರಿಗಿಂತ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋ ಒಂದು ಆಸಕ್ತಿಯನ್ನು ನಮ್ಮ ಶಾಸಕರಾದಂಥ ರಮೇಶ್ ಬಾಬು ಬಂಡಿಸಿದ್ದೇಗೌಡರು, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ನಿವೇದನೆಯನ್ನು ಸಲ್ಲಿಸಿದ್ದಾರೆ. ಅವರು ಅದಕ್ಕೆ ಉತ್ಸಾಹದಿಂದ, ಕಳೆದ ಬಾರಿ ಒಂದು ಸ್ವಲ್ಪ ಬರಗಾಲ ಇತ್ತು, ಮಳೆ ಇಲ್ಲದೇ ಇರೋದರಿಂದ ಅಷ್ಟೊಂದು ನಾವು ವಿಜೃಂಭಣೆಯಿಂದ ಮಾಡೋದು ಬೇಡ ಅಂತೇಳಿ ಸ್ವಲ್ಪ ಲಿಮಿಟ್ಟಾಗಿ ಮಾಡಿದ್ದು. ಈ ಬಾರಿ ನಿನ್ನ ಸಂತೋಷಕ್ಕೆ ಲಿಮಿಟ್ಟೇ ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ಈಗಾಗಲೇ ನಮ್ಮ ಭಾನುಪ್ರಕಾಶ್ ಜೋಶರು 4, 5, 6 ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. 3ನೇ ತಾರೀಕು ಮೈಸೂರಿನಲ್ಲಿ ಉದ್ಘಾಟನೆ ಆಗೋದ್ರಿಂದ 2ನೇ ದಿನ 4, 5, 6 5 ದಿವಸ ಮಾಡಿದ್ರೆ 7, 8 ಸೊ ಈ ದಿನಾಂಕವನ್ನು ನಿಗದಿ ಮಾಡಿ ಇವತ್ತು ಒಂದು ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ. ಆ ಮೀಟಿಂಗ್ ಮಾಡಿ ಡಿ ಸಿ ಅವ್ರಿಗೆ ಮತ್ತು ಬಾಬಣ್ಣವರಿಗೆ, ಎಲ್ಲ ಕಮಿಟಿಲಿರ್ತಕ್ಕಂಥ ಸದಸ್ಯರಿಗೆ, ಅಧಿಕಾರಿ ಸದಸ್ಯರುಗಳಿಗೆ ಸಂಪೂರ್ಣವಾಗಿ ಆ ಒಂದು ನಿರ್ವಹಣೆಯನ್ನು ಯಾವ ರೀತಿ ಕಳೆದ ಬಾರಿ ಮಾಡಿದ್ರಿ ಅದಕ್ಕಿಂತ ಸ್ವಲ್ಪ ಜನರಿಗೆ ಹೆಚ್ಚು ಆಕರ್ಷಣೀಯವಾಗಿ ಮಾಡೋ ಅಂಥ ತೀರ್ಮಾನವನ್ನು ತಗೋಬೇಕು ಅಂತೇಳಿ ನಾನು ಸಂಪೂರ್ಣವಾಗಿ ಅವರ ಜಿಲ್ಲಾಧಿಕಾರಿಗಳು ಬಾಬಣ್ಣವರಿಗೆ ಆಥರೈಸ್ ಮಾಡಿದ್ದೀನಿ.